ಟ್ರೆಕ್ನಂತರ ಸುದ್ದಿಗೆ ಮತ್ತೆ ಸ್ವಾಗತ ಮೈಸೂರಿನ ಪ್ರಿಯಾ ಪಟ್ಟಣದ ಚರ್ಚ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಯೇಸು ಪ್ರತಿಮೆ ಸೇರಿ ಹಲವು ಉಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಿಯಾ ಪಟ್ಟಣದಲ್ಲಿ ಇವತ್ತು ಸಂಜೆ ನಡೆದಿರುವಂತ ಘಟನೆ ಇದು ಗೋಣಿಕೊಪ್ಪ ರಸ್ತೆಯ ಸೇಂಟ್ ಮೇರಿ ಚರ್ಚ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಕಿಡಿಗೇಡಿಗಳು ಸದ್ಯ ಕೃತ್ಯ ಎಸಗಿದಂತ ವ್ಯಕ್ತಿಗಳ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ प्रिया पट्टणदल्ली सेंट मेरीस चर्च घटने संजीय सुमारिगे केल किडिगेडिगळु चर्च के दाळियन्नु इट्टु अल्लिरुवंत येसुविन प्रतिमेयन्नु ध्वंसगोळिसिद्दारे अन्नुवंत माहिति लभ्यवाग्ता इदे गोणिकोप्प रस्तेय सेंट मेरीस चर्च मेले ई दाळि नडेदिद्दु सद्य पोलीसरु यारु कृत्य एसगिद्दारो आ व्यक्तिगळ पत्तेगागि बले बीसिद्दारे अन्नुव माहिति लभ्यवाग्ता इदे ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡುಪುರ ನೀಡ್ತಾ ಹೋಗ್ತಾರೆ ರವಿ ದೃಶ್ಯಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಚರ್ಚ್ನಲ್ಲಿ ಎದ್ದು ಕಾಣ್ತಾ ಇರುವಂತದನ್ನ ನೋಡ್ತಾ ಇದೀವಿ ಅಂತಹ ಸಂದರ್ಭದಲ್ಲಿ ದಾಳಿ ಯಾಕಾಯ್ತು ಯಾರು ದಾಳಿ ಮಾಡಿದ್ರು ಅವರ ಉದ್ದೇಶ ಏನಾಗಿತ್ತು ರವಿ ವಿದೇಶಿ ಅಪರಿಚಿತ ದುಷ್ಕರ್ಮಿಗಳಿಂದ ಚರ್ಚಿನ ಬಾಲ ಯೇಸು ಪ್ರತಿಮೆ ಸೇರಿದಂತೆ ಹಲವಾರು ಉಪಕರಣಗಳನ್ನು ಧ್ವಂಸಗೊಳಿಸಿರುವಂತಹ ಘಟನೆ ಮಂಗಳವಾರ ಸಂಜೆ ಅಂದ್ರೆ ಇವತ್ತು ಸಂಜೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಡೆದಿದೆ ಪಿರಿಯಾಪಟ್ಟಣದಲ್ಲಿ ಗೋಣಿಕೊಪ್ಪ ರಸ್ತೆಯಲ್ಲಿರುವಂತಹ ಸೇಂಟ್ ಮೇರಿಸ್ ಚರ್ಚ್ನಲ್ಲಿ ಈ ಕೃತ್ಯ ಎಸಗಲಾಗಿದೆ ಉದ್ದೇಶಪೂರ್ವಕವಾಗಿ ಈ ಒಂದು ಕೃತ್ಯವನ್ನ ನಡೆಸಲಾಗಿದೆ ಅಂತ ಹೇಳಿ ಈಗ ಸದ್ಯ ಚರ್ಚ್ನ ಪಾದ್ರಿಯವರು ತಿಳಿಸಿದ್ದಾರೆ ಭಾನುವಾರ ನಡೆದಂತಹ ಕ್ರಿಸ್ಮಸ್ ಪ್ರಯತ್ನದಲ್ಲಿ ಬಂದು ಹೋಗುವಂತಹ ಪ್ರಾರ್ಥನಾ ವ್ಯಕ್ತಿಗೆ ಅನುಕೂಲ ಆಗುವ ಕಾರಣದಿಂದಾಗಿ ಹಲವಾರು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದೇ ರೀತಿ ಇವತ್ತು ಸಂಜೆ ಸಂದರ್ಭದಲ್ಲಿ ಫಾದರ್ ಜಾನ್ ಪೌಲ್ ಕೂಡ ಒಳಗೆ ಹೋಗಿ ನೋಡಿದಾಗ ಎಂಟು ಧ್ವನಿವರ್ಧಕಗಳು ಮುಂಬತ್ತಿ ಟೇಬಲ್ ಮತ್ತೆ ಹೂಕುಂಡಗಳು ಸಿಗ ಸೆಟ್ ಹಾಗೂ ಗೋಲುಕಗಳನ್ನ ನಾಶಪಡಿಸುವಂತಹ ಕೆಲಸಕ್ಕೆ ದುಷ್ಕರ್ಮಿಗಳು ಮುಂದಾಗಿದ್ದಾರೆ ಈ ಸಂಬಂಧ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಗೆ ಫಾದರ್ ಜಾನ್ ಪೌಲ್ ಅವರು ದೂರನ್ನ ಸಲ್ಲಿಸಿದ್ದಾರೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಸ್ಥಳದಲ್ಲಿ ಆಗಿರುವಂತಹ ಘಟನೆಗಳನ್ನ ಕುರಿತಂತೆ ಮಾಹಿತಿ ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಅಲ್ಲಿರುವಂತಹ ಅಕ್ಕಪಕ್ಕದ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಈಗ ಪರಿಶೀಲನೆ ನಡೆಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಒಂದು ಕೃತ್ಯವನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅಂತ ಹೇಳಿ ಸದ್ಯ ಈಗ ಫಾದರ್ ಜಾನ್ ಪಾಲ್ ಅವರು ದೂರನ್ನ ದಾಖಲಿಸಿದ್ದಾರೆ ವಿದೇಶ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ